ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ. ನಾನು ಮಿತ್ರಸಂಗಮ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ 6 ಮಂತ್ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ಅಲ್ಲಿ ಕೆಲವು ಕತೆ ಕೂಡ ರೆಡಿ ಮಾಡಿದ್ದೀನಿ, ಅದರ ಜೊತೆಗೆ ಮೂವಿ ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿದ್ದೀನಿ. ಆ ಕತೆ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ, ನನ್ನ ಕಥೆಯ ಸಾರಾಂಶ ಹೀಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ನಾಗೇಶ್ ಎಂಬ ಸಾಮಾನ್ಯ ವ್ಯಕ್ತಿಯಾಗಿ ಅವರ ಪತ್ನಿ ಜಾನಕಿ, ಅವರಿಗೆ ಮುದ್ದಾದ ಮಗ ಮಹೇಶ್ ನಮ್ಮನ್ನಿರುತ್ತಾನೆ. ನಾಗೇಶ್ ಒಂದು ಕಂಪನಿಯಲ್ಲಿ ಕ್ಲರ್ಕಾಗಿ ಕೆಲಸ ಮಾಡುತ್ತಿರ್ತಾರೆ. ತನಗೆ ಬಂದಂತಹ ಸಂಬಳದಲ್ಲಿ ಮನೆಯ ಖರ್ಚು ಹಾಗೂ ಮಹೇಶನ ಓದಿಗೆ ಸಾಕಾಗಿರುತ್ತದೆ. ಮಹೇಶ ಇಂಜಿನಿಯರಿಂಗ್ ಮುಗಿಸಿ ಹೊಸ ಕಾಲೇಜ್ ಎಮ್ ಟೆಕ್ ಮಾಡಲು ಹೊಸ ಕಾಲೇಜನ್ನು ಹುಡುಕುತ್ತಿರ್ತಾನೆ. ಎಮ್ ಟೆಕ್ ಮಾಡಲು ಹೊಸ ಕಾಲೇಜನ್ನು ಸೇರಿಕೊಳ್ಳುತ್ತಾನೆ. ಮೊದಲ ದಿನ ಕಾಲೇಜಿಗೆ ಹೋಗಬೇಕಾಗಿರುತ್ತದೆ. ಮೊದಲ ದಿನ ಕಾಲೇಜಿಗೆ ಹೋಗಬೇಕಾದರೆ ಕಾವ್ಯ ಅನ್ನೋ ಹುಡುಗಿ ಜೊತೆ ಜಗಳ ಆಡಿಕೊಂಡು ಪ್ರೊಫೆಸರ್ ಹತ್ರ ಹೋಗಿ ಬೈಸ್ಕೊಳ್ತಾರೆ. ನೆಕ್ಸ್ಟ್ ಡೇ ಕಾಲೇಜಿಗೆ ಹೋಗಬೇಕಾದ್ರೆ ಅದೇ ಹುಡುಗಿ ಕೈಲಿ ಜಗಳ ಆಡಿಕೊಂಡು ಅದೇ ಪ್ರೊಫೆಸರ್ ಕೈಲಿ ಮತ್ತೆ ಬೈಸ್ಕೊಳ್ತಾರೆ. ಹೀಗೆ ಕಾವ್ಯ ಹಾಗೂ ಮಹೇಶರ ಇಬ್ಬರ ಜಗಳ ಕಂಟಿನ್ಯೂ ಆಗ್ತಾ ಇರುತ್ತೆ. ಮಹೇಶನಿಗೆ ಕಾಲೇಜಿನಲ್ಲಿ ಬೆಸ್ಟ್ ಫ್ರೆಂಡ್ ಆಗಿ ರಮೇಶ ಸಿಗ್ತಾನೆ. ಮಹೇಶ ಕಾಲೇಜಿನಲ್ಲಿ ಚೆನ್ನಾಗಿ ಓದ್ತಾ ಇರ್ತಾನೆ. ಅದೇ ಕಾಲೇಜಿನಲ್ಲಿ ಎಮ್ ಎಲ್ ಎ ಮಗ ರಾಜು ಸಹ ಇರ್ತಾನೆ. ರಾಜುವಿಗೆ ತನಗಿಂತ ಚೆನ್ನಾಗಿ ಮಹೇಶ ಓದ್ತಿದ್ದೇನೆ ಎಂಬ ಕೋಪ ಮತ್ತು ಸಿಟ್ಟು. ಅದರಿಂದ ಅವರ ತಂದೆಗೆ ಹೇಳಿ ಮಹೇಶನಿಗೆ ವಾರ್ನಿಂಗ್ ಕೊಡಿಸ್ತಾರೆ. ಮಹೇಶ ಯಾವುದಕ್ಕೂ ಹೆದರೋದಿಲ್ಲ. ಮಹೇಶ ಹಾಗೂ ರಮೇಶ ಹಾಗೂ ಕಾವ್ಯ ಮೂರು ಜನರು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಹೀಗಿರಬೇಕಾದ್ರೆ ಕಾವ್ಯ ಒಂದು ದಿನ ಮಹೇಶನಿಗೆ ಪ್ರಪೋಸ್ ಮಾಡಿ ತನ್ನ ಪ್ರೀತಿನ ಒಪ್ಕೊಳ್ಳಂಗೆ ಮಾಡಿ ಇಬ್ಬರು ಸಹ ಪ್ರೀತಿ ಮಾಡ್ತಿರ್ತಾರೆ. ಹೀಗೆ ಮಹೇಶ ಹಾಗೂ ಕಾವ್ಯ ಇಬ್ಬರ ಸಹ ಪ್ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಕಾಲೇಜಿಗೆ ಒಂದು ಕಂಪನಿಯವರು ಬಂದು ಮಹೇಶನನ್ನು ಎಮ್ ಡಿ ಆಗಿ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಮಹೇಶನಿಗೆ ಒಂದು ದಿನ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಪ್ರೀತಿ ಮದುವೆ ಅಂತ ಹೋದರೆ ಸಾಧನೆ ಮಾಡೋಕ್ಕೆ ಆಗಲ್ಲ ಅಂತ ಮಹೇಶ ಕಾವ್ಯಗಳನ್ನು ಕರೆಸಿ ಪ್ರೀತಿಯನ್ನು ಬ್ರೇಕಪ್ ಮಾಡ್ಕೊಳ್ತಾನೆ. ಈ ವಿಷಯ ರಮೇಶನಿಗೆ ಗೊತ್ತಾಗಿ ಮಹೇಶ ಹಾಗೂ ರಮೇಶ ಇಬ್ಬರು ಸಹ ಜಗಳ ಆಡ್ತಾರೆ. ಮಹೇಶ ಹಾಗೂ ರಮೇಶ ಹಾಗೂ ಕಾವ್ಯ ಮೂರು ಜನರು ಸಹ ಬೇರೆ ಬೇರೆ ಆಗ್ತಾರೆ. ಮಹೇಶ ಎಮ್ ಡಿ ಆಗಿ ಮುಂಬೈಗೆ ಹೋಗ್ತಾನೆ. ಹೋದ ದಿನವೇ ಅವರ ತಂದೆ ತೀರಿ ಹೋಗಿರುತ್ತಾರೆ. ಆ ನೋವಿನಲ್ಲೇ ಮತ್ತೆ ವಾಪಸ್ ಬಂದು ಅವರ ತಂದೆ ಕಾರ್ಯವನ್ನು ಮುಗಿಸಿ ಮತ್ತೆ ವಾಪಸ್ ಮುಂಬೈಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಕೆಲಸ ಮಾಡಬೇಕಾದ್ರೆ ಮಹೇಶನ ಬರ್ತಡೇ ಬರುತ್ತೆ. ಆ ಬರ್ತಡೆಗೆ ಆ ಪಾರ್ಟಿಗೆ ಹಳೆ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಆದರೆ ರಮೇಶ ಮಾತ್ರ ಬಂದಿರಲ್ಲ. ರಮೇಶ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ಮಹೇಶ ಆ ರಮೇಶನ ಹುಡುಕೊಂಡು ಆ ಹಳ್ಳಿಗೆ ಹೋಗ್ತಾನೆ. ರಮೇಶ ಮತ್ತು ಮಹೇಶ ಇಬ್ಬರು ಸಹ ಮತ್ತೆ ಭೇಟಿಯಾಗಿ ಅವರಿಬ್ಬರ ಸ್ನೇಹವಾಗುತ್ತೆ. ಆದರೆ ರಮೇಶನ ಹಳ್ಳಿಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಏನಂತ ತಿಳ್ಕೊಳ್ತಾನೆ. ಆ ಸಮಸ್ಯೆ ಏನಂದರೆ ಒಂದು ಕಂಪನಿಯವರು ಆ ಹಳ್ಳಿಯಲ್ಲಿ ಫ್ಯಾಕ್ಟ್ರಿನ ಕಟ್ಟಬೇಕಾಗಿರುತ್ತೆ. ಅದಕ್ಕೆ ರೈತರ ಜಮೀನು ಸಹ ಹೋಗ್ತಾ ಇರುತ್ತೆ. ಇದಕ್ಕೋಸ್ಕರ ರಮೇಶ ಪ್ರತಿಭಟನೆ ಮಾಡ್ತಿರ್ತಾನೆ. ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ರಮೇಶನಿಗೆ ಮಹೇಶ ಸಪೋರ್ಟಾಗಿ ನಿಂತ್ಕೊಳ್ತಾನೆ. ಆ ದೊಡ್ಡ ಕಂಪನಿಯವರು ಯಾರೆಂದು ತಿಳ್ಕೊಂಡು ಅವರಿಗೆ ಹೋಗಿ ವಾರ್ನಿಂಗ್ ಸಹ ಕೊಟ್ಟು ಬರ್ತಾನೆ. ಅದೇ ಹಳ್ಳಿಗೆ ಕಾವ್ಯ ಕೂಡ ಒಂದು ಪ್ರಾಜೆಕ್ಟ್ ಮೇಲೆ ಬಂದಿರ್ತಾಳೆ. ಹೀಗೆ ಮತ್ತೆ ಮಹೇಶ ಹಾಗೂ ಕಾವ್ಯ ಇಬ್ಬರ ಭೇಟಿ ಆಗುತ್ತೆ. ಮತ್ತೆ ಇವರ ಇಬ್ಬರ ಪ್ರೀತಿ ಸಹ ಚಿಗುರುತ್ತೆ. ಅಲ್ಲಿಂದ ಆ ದೊಡ್ಡ ಕಂಪನಿಯವರಿಗೆ ಮಹೇಶ ಹಾಗೂ ರಮೇಶರ ಇಬ್ಬರದ್ದು ತಲೆನೋವಾಗೋಗುತ್ತೆ. ಮಹೇಶನ್ನ ಕೊಲ್ಲಬೇಕು ಅಂದ್ಕೊಂತಾರೆ. ಮಹೇಶನಿಗೆ ವಾರ್ನಿಂಗ್ ಕೊಡಬೇಕು ಅಂದ್ಕೊಂತಾರೆ. ಆದರೆ ಮಹೇಶನಿಗೆ ಏನೂ ಮಾಡೋಕ್ಕಾಗಲ್ಲ. ಮಹೇಶನ ಕೈಬಿಡ್ತಾರೆ. ಆ ಮಹೇಶನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ರಮೇಶನು ಆ ರಮೇಶನ ಕೊಲ್ಲಬೇಕು ಅಂದ್ಕೊಂತಾರೆ. ಆ ರಮೇಶನ ಕೊಂದೇ ಬಿಡ್ತಾರೆ. ಅದೆಲ್ಲ ಮಹೇಶನ ಕಣ್ಮುಂದೆನೇ ನಡೆದೋಗುತ್ತೆ. ತನ್ನ ಸ್ನೇಹಿತನ ಕಳ್ಕೊಂಡಂತಹ ದುಃಖದಲ್ಲಿ ಮತ್ತು ನೋವಿನಲ್ಲಿರ್ತಾನೆ. ಇದರ ಜೊತೆ ಕೋಪ ಸಹ ಬಂದಿರುತ್ತೆ. ಆ ದೊಡ್ಡ ಕಂಪನಿಯ ಪ್ರಾಜೆಕ್ಟ್ನ ಕೈತಪ್ಪುವಾಗಿ ಮಾಡಬೇಕು. ಆಗ ಮಹೇಶ ಆ ದೊಡ್ಡ ಕಂಪನಿಯ ಪ್ರಾಜೆಕ್ಟ್ನ ಕೈತಪ್ಪುವಾಗಿ ಮಾಡಿ ಆ ಕಂಪನಿ ದಿವಾಳಿಯಾಗಿ ಮಾಡ್ತಾನೆ. ಇದರಿಂದ ಕೋಪಗೊಂಡಂತಹ ದೊಡ್ಡ ಕಂಪನಿಯವರು ಮಹೇಶನ ಕೊಲ್ಲಬೇಕು ಅಂದ್ಕೊಂಡು ಆ ಸೇಟ್ ತೀರಿಸ್ಕೋಬೇಕು ಅಂದ್ಕೊಂಡು ಆ ಹಳ್ಳಿಗೆ ವಾಪಸ್ ಬರ್ತಾರೆ. ಮಹೇಶನಿಗೆ ಆ ದೊಡ್ಡ ಕಂಪನಿಯವರು ಬಂದಿರೋದು ಗೊತ್ತಾಗಿ ಮಹೇಶ ಮತ್ತು ದೊಡ್ಡ ಕಂಪನಿಯವರಿಗೆ ಇಬ್ಬರಿಗೂ ಸಹ ಫೈಟ್ ನಡೆಯುತ್ತೆ. ಆ ಫೈಟ್ ನಡಿಬೇಕಾದ್ರೆ ಇಬ್ಬರೂ ಸಹ ಹೊಡೆದಾಡಬೇಕಾದ್ರೆ ಮಹೇಶ ದೊಡ್ಡ ಕಂಪನಿಯವರು